मृत मगुविन शरीर सागिसोदक्के परदाट हसुगूसिन शव सागिसोदक्के हण इल्लदे कुटुंबवोंदु कण्णीरु हाक्तंतह घटने तुमकूरिन केएसआरटीसी बस निल्दाणदल्लि नडेदिदे। मृत मगुविन शरीरवन्न सागिसोदक्के कुटुंबवोंदु परदाडिदे। हसुगूसिन शव सागिसोदक्के हण इल्लदे कुटुंब कण्णीरु हाकिदे। तुमकूरिन केएसआरटीसी निल्दाणदल्लि कुटुंब कण्णीरु हाक्तिदे। बाणंतियोंदिगे निल्दाणदल्लि कुळित कुटुंब दावणगेरे मूलद मंजुनाथ दंपतिया मगु तुमकूरिनल्लि कूली माडिकोंडिद्द दंपति नाल्कु दिनद हिंदे जिल्लास्पत्रेयल्लि हेरिगे आगिदे। गंटु मगुविगे जन्म नीडिद्रु गौरम्म। इवत्तु मुंजाने असु नीगिदे मगु। मृतदेह तेक्कोंडु होगोदक्के वैद्यरु हेळ्तारे सारिगेयल्लि शव सागिसोदक्के अनुमति सिगल्ल। स्वंत ऊरिगे मगु शव कोंडोय्योदक्के परदाडिदारे ई कुटुंब। हसुगूसु शव सागिसलागदे कुटुंब परदाट। कुटुंबद नेरविगे धाविसिद एशियानेट सुवर्णा न्यूज प्रतिनिधि महंतेश सहाय। तुमकूरु जिल्ला वरदिगार महंतेश सहाय माडिदारे ई कुटुंबक्के। हण इल्लदे शवद जोते निल्दाणदल्लि कुळितिद्द कुटुंब। कुटुंबद नोवु कंडु एशियानेट सुवर्ण न्यूज वरदिगार महंतेश स्पंदिसिदार। मगु साविनिंद नोंद कुटुंबक्के महंतेश सहाय माडिदार। हसुगूसु शव सागिसोदक्कागदे कुटुंब परदाडता इत्तु कण्णीर हाक्ता इत्तु। दावणगेरे मूलद दंपति तुमकूरिनल्लि कूली माडोदक्के अंत बंदिद्द दंपतिगे नाल्कु दिनद हिंदे मगु जनिसुत्ते। आदरे इवत्तु मगु मृतपडुत्ते। मगुविन मृतदेहवन्न तेगेदुकोंडु ऊरिगे होगोदक्कागदे इडी कुटुंब कण्णीरु हाक्तायितु। कुटुंबद नेरविगे धाविसिद एशियानेट सुवर्ण न्यूज़न तुमकूरु प्रतिनिधि महंतेश सहाय माडिदारे अवरिगे। ई बग्गे डीटेल्स अन्न कोड्तारे नम्म प्रतिनिधि महंतेश संपर्कदल्लिद्दारे। महंतेश, मृत मगुविन ಶವವನ್ನ ತೆಗೆದುಕೊಂಡು ಊರಿಗೆ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದರು, ದುಡ್ಡು ಇಲ್ಲದೆ ಒದ್ದಾಡ್ತಾ ಇದ್ದರು, ಅಂತವರಿಗೆ ನೀವು ಸಹಾಯ ಮಾಡಿದಿರಿ, ಹೇಗಿತ್ತು ಅವರ ಪರಿಸ್ಥಿತಿ? ನೀವು ಸಹಾಯ ಮಾಡಿದ ನಂತರ ಅವರು ಏನಂದ್ರು, ಕುಟುಂಬದ ರಿಯಾಕ್ಷನ್ ಹೇಗಿತ್ತು? ಶ್ವೇತಾ, ಏನೋ ಈ ಒಂದು ಕುಟುಂಬ ಶವ ಸಾಗಿಸಲಿಕ್ಕೆ ಸಾಕಷ್ಟು ಪರದಾಡ್ತಿದೆ ಅಂತದನ್ನ ನೋಡುವಂತದ್ದು ಈ ಒಂದು ವಿಚಾರವಾಗಿ ಇಲ್ಲಿಂತಹ ಸ್ಥಳೀಯರು ಅಂದ್ರೆ ಸ್ಥಳೀಯ ಇಲ್ಲಿ ಕೆಸಟಿಸಿ ಬಸ್ ನಿಲ್ದಾಣದಲ್ಲಿದ್ದಂತಹ ಕೆಲವರು ನಮಗೆ ಮಾಹಿತಿಯನ್ನು ನೀಡಿದ್ರು. ಆದ್ರೆ ಮಗು ತೀರ್ಕೊಂಡು ಇದೆ, ಆದ್ರೆ ತಗೆದುಕೊಂಡು ಹೋಗ್ಲಿಕ್ಕೆ ಅವರ ಊರಿಗೆ ಏನು ದಾವಣಗೆರೆ ಗೋಪನಾಳು ಗ್ರಾಮಕ್ಕೆ ತೆಗೆದುಕೊಂಡೋಕೆ ಆಗದಲೆ ಸಾಕಷ್ಟು ಕಣ್ಣೀರು ಇಟ್ಟಿದ್ದಾರೆ ಕುಟುಂಬ ಅನ್ನೋ ಒಂದು ಮಾಹಿತಿನ ನಮಗೆ ಸ್ಥಳೀಯರು ನೀಡಿದ್ರಂತದ್ದು. ಕೂಡಲೇ ನಾವು ಸ್ಥಳಕ್ಕೆ ಹೋದ್ವಿ. ಹೋದಂತ ಸಂದರ್ಭದಲ್ಲಿ ನೋಡಿದಂತ ಸಂದರ್ಭದಲ್ಲಿ ತಾಯಿ ಮತ್ತೆ ಅದರ ಬಾಣಂತಿ ಮತ್ತೆ ಏನು ಮಗುವಿನ ತಂದೆಯಾದಂತಹ ಮಂಜುನಾಥ್ ಎಲ್ಲರೂ ಕೂಡ ಕುಟುಂಬದವರು ಕಣ್ಣೀರಲ್ಲಿ ಇಟ್ಟಿದ್ರು. ಅವರ ಹತ್ರ ಹಣ ಇಲ್ಲದಲೇ ಇದ್ದ ಕಾರಣದಿಂದಾಗಿ ಮಗುವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದಲೆ ಪರದಾಡ್ತಂತಹ ಪರಿಸ್ಥಿತಿ ಇತ್ತು. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯತ್ನಗಳನ್ನು ಪಟ್ಟಿವಿ. ಆಗ ನಮ್ಮ ನೆರವಿಗೂ ಕೂಡ ಬಂದಿದ್ದಂತದ್ದು ನಮಗೆ ಸ್ಪಂದಿಸುವಂತದ್ದು ತುಮಕೂರು ಬಿಜೆಪಿಯ ಘಟಕದ ಅಂದ್ರೆ ನಗರ ಯುವ ಮೋರ್ಚಾ ಘಟಕದ ಹನುಮಂತರಾಜ್ ಸೇರಿದಂತೆ ಕೆಲವು ಸ್ನೇಹಿತರೆಲ್ಲರೂ ಕೂಡ ಬಂದು ಸ್ಪಂದನೆಯನ್ನು ನೀಡಿ ಒಂದು ಕಾರ್ ವ್ಯವಸ್ಥೆ ಮಾಡಿ ಇದೀಗ ಶವವನ್ನ ಕುಟುಂಬ ಸಮೇತವಾಗಿ ಕಾರ್ನಲ್ಲಿ ಉಚಿತವಾಗಿ ಇಲ್ಲಿಂದ ದಾವಣಗೆರೆಗೆ ಕಳಿಸುವಂತ ವ್ಯವಸ್ಥೆಗಳನ್ನು ಕೂಡ ಆಗಿರುವಂತದ್ದು. ಕುಟುಂಬ ಸಾಕಷ್ಟು 10 ಗಂಟೆ ಒಂದು ಸಂದರ್ಭದಲ್ಲಿ ಈ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರುತ್ತೆ. ಇಲ್ಲಿ ಬಸ್ ನಿಲ್ದಾಣದಲ್ಲಿ ಶವ ಇರೋದ್ರಿಂದಾಗಿ ಮಗುವನ್ನ ಬಸ್ಗೆ ಯಾವ ಕಂಡಕ್ಟರ್ ಕೂಡ ಹತ್ತಿಸೋದಿಲ್ಲ. ಹಾಗಾಗಿ ಏನ್ ಮಾಡಬೇಕು ಮುಂದೆ ಅನ್ನೋದು ಕೂಡ ದಿಕ್ಕು ತೋಚದಲ್ಲೇ ಪರದಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಗೆ ಕರೆ ಬಂದಿತ್ತು. ಇದೀಗ ಎಲ್ಲವೂ ಕೂಡ ಬಗೆಹರಿದಿರುವಂತದ್ದು, ಜೊತೆಗೆ ಒಂದಷ್ಟು ಅಂದ್ರೆ ತುಮಕೂರು ನಗರದ ಎಸ್ ಪಿ ಆಗಿರ್ಬೋದು ಮತ್ತೆ ವಿವಿಧ ಶಾಸಕರು ಎಲ್ಲರೂ ಕೂಡ ಸಹಾಯಕ್ಕೆ ಮುಂದಾಗಿದ್ರು. ಆದ್ರೆ ಅಷ್ಟೊತ್ತೆಲ್ಲವೂ ಕೂಡ ಅರೇಂಜ್ ಆಗಿದ್ರಿಂದ ಕಾರ್ ನಲ್ಲಿ ಇದೀಗ ಯಾವುದೇ ರೀತಿಯ ತೊಂದರೆ ಆಗದಾಗೆ ಕಳಿಸಿರುವಂತದ್ದು ಶ್ವೇತಾ. ಎಸ್ ಮಹಂತೇಶ್, ವರದಿ ಮಾಡೋದಕ್ಕೆ ಹೋದಂತ ನೀವು ಮಾನವೀಯತೆ ಕೂಡ ತೋರಿಸಿದ್ದೀರಾ. ವೆಲ್ ಡನ್ ಮಹಂತೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.